ಪ್ರಿಯ ವೀಕ್ಷಕರೇ, ನೋಡಿ ನಮ್ಮಲ್ಲಿ ದಿನ ತಗೊಂಡ್ಬಂದಿರೋ ಒಂದು ದೊಡ್ಡ ಕಲ್ಲಂಗಡಿ. ಕಲ್ಲಂಗಡಿಗೆ ಕಟ್ ಮಾಡಕ್ಕೆ ಸ್ಪೆಷಲ್ ಆಗಿ ಕತ್ತಿ ತಗೊಂಡ್ಬಂದಿದ್ದು. ಈ ಕತ್ತಿ ನೋಡಿ, ಕಲ್ಲಂಗಡಿ ಕಟ್ ಮಾಡಕ್ಕೆ ಅಂದ್ಲೇ ತಗೊಂಡ್ಬಂದಿದ್ದು. ಈಗ ನೋಡಿ ಇದನ್ನ ಕಟ್ ಮಾಡ್ತಾ ಇದೀವಿ, ಹೆಂಗ್ ಕಟ್ ಮಾಡ್ತೀವಿ ಅಂತ ತೋರಿಸ್ತೀವಿ. ನೋಡಿ ಇದರಲ್ಲಿ ಹಾಕಿ ನಾವು ಸ್ವಲ್ಪ ಗೆಸ್ತಾರೆ, ಸೊ ಅವರಿಗೆ ತಿನ್ಸಕ್ಕಂತ. ನೋಡಿ ಅವರಿಗೆ ತಿನ್ಸಕ್ಕಂತ. ಈಗ ಅವರಿಗೆ ಕಲ್ಲಂಗಡಿ ಅಂತ ತುಂಬ ಇಷ್ಟ. ಇಂಗ್ಲೀಷ್ ಅಲ್ಲಿ ವಾಟರ್ ಮೆಲನ್ ಅಂತಾರೆ, ಕನ್ನಡದಲ್ಲಿ ಕಲ್ಲಂಗಡಿ ಅಂತಾರೆ, ತುಳುವಲ್ಲಿ ತುಳುವಲ್ಲಿ ಪಂಚಂಗೆ ಅಂತಾರೆ, ಮತ್ತೆ ಪೋರ್ಚುಗೀಸ್ ಅಲ್ಲಿ ಪಚ್ಚಂಗಾಯಿ. ಕರ್ಬೂಜ ಇಂಗ್ಲೀಷ್ ಅಲ್ಲಿ, ಹಿಂದಿಯಲ್ಲಿ ಕರ್ಬೂಜ ಅಂತಾರೆ. ಹಿಂದಿಯಲ್ಲಿ ಒಂದೊಂದೇ ನೆನಪಾಗುತ್ತೆ, ಫ್ರೆಂಚ್ ಅಲ್ಲಿ ಏನಂತಾರೆ ನನಗೆ ತುಂಬ ಮರ್ತೋಗಿದೆ. ಅರಬಿಕ್ ಅಲ್ಲಿ ಕರ್ಬೂಜ ಅಂತಾರೆ. ಒಂದೊಂದು ನಾಲ್ಕೈದು ಲ್ಯಾಂಗ್ವೇಜ್ ಬರುತ್ತೆ, ಫ್ರೆಂಚ್, ಪೋರ್ಚುಗೀಸ್, ಅರಬಿಕ್, ಇಂಗ್ಲೀಷ್ ಎಲ್ಲ ಬರುತ್ತೆ. ಎಲ್ಲ ಎಲ್ಲ ವಿಷಯ ಕೇಳಿದ್ರೆ ಏನಂತಾರೆ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ, ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಒಂದ್ ಲ್ಯಾಂಗ್ವೇಜ್ ಇನ್ನೊಂದು ಲ್ಯಾಂಗ್ವೇಜ್ ಶಿಫ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಅದೀಗ ರಾತ್ರಿ ಹೊತ್ತಲ್ಲ, ರಾತ್ರಿ ಹೊತ್ತಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ನೋಡಿ ಈಗ ಇದನ್ನು ಕಟ್ ಮಾಡೋದು, ಕಟ್ ಮಾಡೋದು ಹೆಂಗೆ ಅಂತ ತೋರಿಸಿ. ಕೈ ಕಟ್ಟಾದ್ರೆ ಮತ್ತೆ ಇಲ್ಲಿ ಪಕ್ಕದ ಹಾಸ್ಪಿಟಲ್ ಇಲ್ಲ ಆಗಲ್ಲ, ಅರ್ಧ ಸಾಕಲ್ಲ, ಅರ್ಧ ಸಾಕಲ್ಲ. ಇಲ್ಲಿ ನೋಡಿ ಇಲ್ಲಿ ಬರ್ತಿದ್ದಾರೆ 500 ರೂಪಾಯಿ ಅಂತ, ಎಷ್ಟು ದೊಡ್ಡ ಈಗ ಕೆಲಸ ಇದರಿಂದ ಹೊರಗಡೆ ಹೋಗ್ತಾ ಇಲ್ಲ, ನಾನಷ್ಟು ಬೇಗ ಹೊರಗಡೆ ಹೋಗಿ. ಈಗ ನನಗೆ ಸ್ವಲ್ಪ ನಾನು ಇಂಜುರಿ ಆದ್ರಿಂದ ಅವರಿಗೆ ಸ್ವಲ್ಪ 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 ಬೆನ್ನಲ್ಲಿ ಅದ್ಯಾಕೆ ಬೆನ್ನಿನ ಪ್ರಾಬ್ಲಮ್ ಯಾಕೆ ಬರುದು? ಬೆನ್ನಿಗೆ ನೀವು ಜಾಸ್ತಿ ಕೆಲಸ ಕೊಡ್ತೀರಾ ಅಂತ. ಅದು ಅದ ನಂತರ ಮಾಡೋ ಕೆಲಸ ಇಲ್ಲ ಅಂದ್ರೆ ಏನಾದ್ರು ಮಾಡ್ತಾರ. ಜಿಮ್ಮಿಗೆ ಹೋಗ್ಬಿಟ್ಟು ಸ್ವಲ್ಪ ಇದು ಹೆಡ್ ಲಿಫ್ಟ್ ಎಲ್ಲ ಮಾಡಿದ್ದು, ಅದರಿಂದ ಡಿಸ್ಕ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಡಿಸ್ಕ್ ಅಲ್ಲಿ ಅಂತ ಗೊತ್ತಿಲ್ಲ, ಡಾಕ್ಟರ್ಗೆಲ್ಲ ಫೋನ್ ಮಾಡಿದಾಗ ಅದು ನಾರ್ಮಲ್ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಇವತ್ತು ಸ್ವಲ್ಪ ಐಸ್ ಎಲ್ಲ ಇಟ್ಬಿಟ್ಟು ಫುಲ್ ಇದು ಆಗ್ತದೆ, ಸಿಕ್ಕಾಪಟ್ಟೆ ಇತ್ತು. ನೋಡಿ ಕೊಡುವ ತಗೊಂಡು ಹೋಗಿ ಕೊಡುದು ಅವರಿಗೆ.
ಇವ್ರು ನೋಡಿ ನಮ್ ಗೆಸ್ಟ್ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ